ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. 100,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ, ಒಂದು ಫ್ಲ್ಯಾಟು ಫ್ರೆಂಡ್. ಇದು ರಿಜಿಸ್ಟ್ರೇಷನ್ ಬಗ್ಗೆ ಸರ್, ನೀವು ಜಿ ಎಸ್ ಟಿ ಹೇಳ್ತೀಯ, ರಿಜಿಸ್ಟ್ರೇಷನ್ ಬಗ್ಗೆ ಒಂದು ಸ್ವಲ್ಪ ಅಮೌಂಟ್ ಜಿ ಎಸ್ ಟಿ ಹೇಳಿ ನೀವು ಸ್ವಲ್ಪ ಅಂತ ತಿಳಿಸ್ತಾ ಇದ್ದೀರಾ. ಮಾಜಿ ಥರ ಸುಮಾರು 1 BHF ಫ್ಲ್ಯಾಟಲ್ಲಿ ನಾವು ಈಗ ಹೊಸ್ದಾಗಿ ಅರ್ಜಿ ಹಾಕ್ಬಿಟ್ಟು ಮನೆಗಳು ಸಿಗ್ತವೆ ಅಥವಾ ಅದು ಎಲ್ಲಿ ಅಮೌಂಟ್ ಕಟ್ಟಬೇಕಾಗುತ್ತೆ ಅಂತಲೂ ಸಹ ಇಲ್ಲಿ ತಿಳಿಸ್ತಾ ಇದ್ದೀರಾ. ಇವೆರಡು ನಾನು ಸಿಂಪಲಾಗಿ ನಾನು ಹೇಳ್ತೀನಿ ಫ್ರೆಂಡ್. ಇಲ್ಲಿ ಏನು 100,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHF ಫ್ಲ್ಯಾಟು, ನೀವು ರಿಜಿಸ್ಟ್ರೇಷನ್ನು ಖರ್ಚು ಮಿನಿಮಮ್ ಒಂದು ಆಯಾ ಏರಿಯಾ ಡಿಪೆಂಡ್ ಮೇಲೆ ಆಗುತ್ತೆ. ನೀವು ಯಾವ ಏರಿಯಾದಲ್ಲಿ ಇರುತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ಎಷ್ಟು ವ್ಯಾಲ್ಯೂ ಇರುತ್ತೆ ಆ ರಿಜಿಸ್ಟ್ರೇಷನ್ ಮೇಲೆ ಮುಖಾಂತರನೇ ಅಲ್ಲೋಗುತ್ತೆ. ಈ ಸ್ಟಾರ್ಟಿಂಗ್ ಏನು ಹೇಳಬೇಕು ಅಂದರೆ ಒಂದು 40,000-43,000 55,000 ಒಳಗಡೆ ಆಗುವಂತಹ ಇದು ರಿಜಿಸ್ಟ್ರೇಷನ್ ಖರ್ಚು ಬಂದಿರುತ್ತೆ 1 BHF ಫ್ಲ್ಯಾಟು. ನಾನು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ಫ್ರೆಂಡ್, 40 ಮೇಲೆ 55 ಒಳಗಡೆ ಇದು ರಿಜಿಸ್ಟ್ರೇಷನ್ 1 BHF ಫ್ಲ್ಯಾಟ್ ಖರ್ಚಾಗ್ಬೋದು. ಆಯಾ ಏರಿಕೆ ಡಿಪೆಂಡ್ ಆಗುತ್ತೆ. ಈಗ ಎಕ್ಸಾಂಪಲ್ 4 ಕಡೆ ಬಿಟ್ಟಿದ್ದಾರೆ, ಒಂದು ಸಾದೇನಹಳ್ಳಿ ಆಗಿರ್ಬೋದು, ಕೂಗೂರು ಆಗಿರ್ಬೋದು, ಪಿಳ್ಳಹಳ್ಳಿ ಅಡ್ಡಾಡಪ್ಪಳೆ, ಆ ಏರಿಯಾ ಮೇಲೆ ಏನು ಡಿಪೆಂಡ್ ಆಗುತ್ತೆ ಆ ಡಿಪೆಂಡ್ ಮೇಲೆ ಇಲ್ಲಿ ಅಮೌಂಟು ರಿಜಿಸ್ಟ್ರೇಷನ್ ಖರ್ಚು ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ ಅಂತಲೇ ನಾನು ತಿಳಿಸ್ಬೋದು. ಕೇಳಿದ್ರು ಸುಮಾರು ಜನ ಸುಮಾರು ತಿಂದಿಂದನು ಇದು ರಿಜಿಸ್ಟ್ರೇಷನ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಇಲ್ಲಿ ಕೇಳಿದರು. ಇಷ್ಟು ಅಂದಾಜ್ ಮೇಲೆ ನಾನು ಹೇಳ್ತಾ ಇರೋದು, ನಿಖರವಾಗಿ ಇಲ್ಲ, ಇಷ್ಟು ಇದ್ರ ಮೇಲೆ ಅದು ಹೋಗುತ್ತೆ, ಒಟ್ಟಿನಲ್ಲಿ ಅಷ್ಟು ಮೇಲೆ ಇದು ಹೋಗುತ್ತೆ ಅಂತಲೇ ನಾನು ತಿಳಿಸ್ತೀನಿ. ನೆಕ್ಸ್ಟ್ ವಿಷಯಕ್ಕೆ ಬರೋರ ಫ್ರೆಂಡ್, ಇದು 1 BHF ಫ್ಲ್ಯಾಟು. ಈಗ ಸದ್ಯಕ್ಕೆ ಎರಡು ಸುಮಾರು ಎಲ್ಲ ಫ್ಲ್ಯಾಟ್ಗಳು ಬುಕ್ ಆಗಿದ್ದಾವೆ, ಏನಲ್ಲ ಸ್ವಲ್ಪ ಖಾಲಿ ಇದ್ದಾವೆ, ನೀವು ಹಾಕೋಬೋದು. ಬಟ್ ನೀವು ಹಾಕೋ ಲಿಂಕ್ ನೀವು ಕೇಳಿದ್ದೀರಾ, ಇದು ರಾಜಧಾನಿ ವಸತಿ ನಿಗಮದ ಅಂತಹ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ಲಿಂಕು ಇಲ್ಲಿ ಇರುತ್ತೆ, ನಾನು ತೋರಿಸ್ತಾ ಇದ್ದೀನಿ. ಆ ಲಿಂಕ್ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು, ನೀವು ವಿಸಿಟ್ ಮಾಡಿ ಅಲ್ಲೇ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ, ನಿಮ್ಮ ಫ್ಲ್ಯಾಟ್ ಬುಕ್ಕಿಂಗ್ ಮಾಡಿರೋದು ಮತ್ತು ಅರ್ಜಿ ಸಲ್ಲಿಸಿರೋದು ಮತ್ತು ಫ್ಲ್ಯಾಟ್ಗಳು ಎಷ್ಟೆಷ್ಟು ಖಾಲಿ ಇದ್ದಾವೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ ಅಂತಲೇ ನಾನು ತಿಳಿಸ್ಬೋದು ಫ್ರೆಂಡ್. ಇದು ಲೆಂತ್ ವೀಡಿಯೋಲ್ಲಿ ನಾವು ಪ್ರತಿಯೊಂದು ವೀಡಿಯೋಗಳು ಜಾಸ್ತಿ ಇಲ್ಲಿ ಮಾಡಿದ್ದೀವಿ ಇದ್ರ ಬಗ್ಗೆನೇ. ನೀವು ನಮ್ಮ ವೀಡಿಯೋ ಚಾನಲ್ ಸರ್ಚ್ ಮಾಡ್ಕೊಳ್ಳಿ, ಪ್ರತಿಯೊಂದು ಡೀಟೇಲ್ಸ್ ಸಿಕ್ಕುತ್ತೆ, ಕೇಳಿದ್ರಕ್ಕೆ ನಾನು ಆನ್ಸರ್ ಕೊಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. ಇದೇ ಥರ ಎಲ್ಲ ವಿಷಯ ಮಾಹಿತಿ ನಿಮಗೆ ಕೊಡ್ತಾ ಇರ್ತೀನಿ. ಮತ್ತು 1 BHF ಫ್ಲ್ಯಾಟು 2 BHF ಫ್ಲ್ಯಾಟ್ ಇತ್ತೀಚೆಗೆ ಕಮ್ಮಿ ಮಾಡಿದ್ದಾರೆ, ಮಾಹಿತಿ ಕೊಡ್ತಾ ಇಲ್ಲ ಅಂತಲೂ ಸಹ ಹೇಳಿದ್ದೀರಾ. 2 BHF ಫ್ಲ್ಯಾಟ್ದು ಸಹ ಮಾಹಿತಿ ಕೊಡ್ತೀನಿ ಮುಂದೆ ಅಂತ ಹೇಳ್ತಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ.